ನೋಡಿ, ಅವರು ಮಹಾನ್ ನಾಯಕಿ ದೇಶದಲ್ಲಿ ಅಂತ ನಾಯಕಿ ಇನ್ನೂ ಉದ್ಭವ ಆಗಿಲ್ಲ, ಆಗಿಬಿಟ್ಟಿದ್ದಾರೆ ಈಗ. ಅವ್ರ ಬಗ್ಗೆ ನಾನು ಮಾತಾಡೋ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮದೊಂದು ಸಣ್ಣ ಪಕ್ಷ, ಸಣ್ಣ ಪಕ್ಷದಲ್ಲಿ ಹೌದಪ್ಪ ಕಾಯ್ತಾ ಇದ್ದೇವೆ, ಏನಾರು ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಸಿಕ್ಕಿದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದೇನೆ, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ದೇನೆ, ಸಾರಾಯಿ ನಿಷೇಧ ಮಾಡಿದ್ದೇನೆ, ಲಾಟ್ರಿ ನಿಷೇಧ ಮಾಡಿದ್ದೇನೆ, ದುಡ್ಡು ಉಡೆಯ ಕೆಲಸ ಮಾಡಿಲ್ಲ, ರಾಜ್ಯದ ತೆರಿಗೆ ಸಂಪತ್ತನ್ನು ಲೂಟಿ ಮಾಡೋ ಕೆಲಸ ಮಾಡಿಲ್ಲ, ಗೌರವವಾಗಿ ನಡ್ಕೊಂಡಿದ್ದೇನೆ. ಅವರೆಲ್ಲ ದೊಡ್ಡ ದೊಡ್ಡ ಪಕ್ಷದ ದೊಡ್ಡ ದೊಡ್ಡ ಮಹಾನ್ ನಾಯಕಿರೋರು, ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನನ್ನ ಒಂದು ಗ್ರೇಡ್ನ ಮೇಲೆ ಹೇಳ್ಕ ಎತ್ಕೋಬೇಕಾ? ನನಗೆ ಜನ ಕೊಟ್ಟಿರೋದೇ ಸಾಕು, ಇಲ್ಲೇ ಇರ್ತೀನಿ ನಾನು. ನೋಡಿ, ಅವರು ಮಹಾನ್ ನಾಯಕಿ ದೇಶದಲ್ಲಿ ಅಂಥ ನಾಯಕಿ ಇನ್ನೂ ಉದ್ಭವ ಆಗಿಲ್ಲ, ಆಗಿಬಿಟ್ಟಿದ್ದಾರೆ ಈಗ. ಅವ್ರ ಬಗ್ಗೆ ನಾನು ಮಾತಾಡೋ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮದೊಂದು ಸಣ್ಣ ಪಕ್ಷ, ಸಣ್ಣ ಪಕ್ಷದಲ್ಲಿ ಹೌದಪ್ಪ ಕಾಯ್ತಾ ಇದ್ದೇವೆ, ಏನಾರು ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಸಿಕ್ಕಿದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದೇನೆ, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ದೇನೆ, ಸಾರಾಯಿ ನಿಷೇಧ ಮಾಡಿದ್ದೇನೆ, ಲಾಟ್ರಿ ನಿಷೇಧ ಮಾಡಿದ್ದೇನೆ, ದುಡ್ಡು ಉಡೆಯ ಕೆಲಸ ಮಾಡಿಲ್ಲ, ರಾಜ್ಯದ ತೆರಿಗೆ ಸಂಪತ್ತನ್ನು ಲೂಟಿ ಮಾಡೋ ಕೆಲಸ ಮಾಡಿಲ್ಲ, ಗೌರವವಾಗಿ ನಡ್ಕೊಂಡಿದ್ದೇನೆ. ಅವರೆಲ್ಲ ದೊಡ್ಡ ದೊಡ್ಡ ಪಕ್ಷದ ದೊಡ್ಡ ದೊಡ್ಡ ಮಹಾನ್ ನಾಯಕಿರೋರು, ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನನ್ನ ಒಂದು ಗ್ರೇಡ್ನ ಮೇಲೆ ಹೇಳ್ಕ ಎತ್ಕೋಬೇಕಾ? ನನಗೆ ಜನ ಕೊಟ್ಟಿರೋದೇ ಸಾಕು, ಇಲ್ಲೇ ಇರ್ತೀನಿ ನಾನು.